ದಾವಣಗೆರೆ ವಿಶ್ವವಿದ್ಯಾನಿಲಯದ 9ನೇ ವರ್ಷದ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮವನ್ನು ನಗರದ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಗರದ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 9ನೇ ವರ್ಷದ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕದ ಗಣತವ್ಯತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು Society in particular and the nation to preside over the August convocation. Kapila Patanjala Gautama Jinanuta Bharata Jananiya Tanujate Shankara Ramanuja Vidyaranya Basaveshwara Madhvara Divya Ranya Ranna Shadakshari Ponna Pampala Kumipati Kavi Kogile Gala Punya Rama Nanaka Rama Nanda Kabira Bharata Janani Atanujate Taila Jai Bharata Janani Atanujate Jaya Hekarata Janani Atanujate Sarva Janangada Shanti Atota Rasikara Kangala Let us all remain standing for the national Respected Honorable Chancellor of our university and the Governor of Karnataka Sri Thavarchand Gehlot ji Honorable Pro Vice Chancellor Minister of Higher Education Dr CH Ashwath Narayan ji invitation to provide our August convocation he hails from the Ujjaini district of Madhya Pradesh he has I extend warm and heartily welcome request to honorable vice chancellor to request the honorable chancellor this convocation of Davangiri University has been Sri Krishna Bhatji, renowned educationist and former chancellor of academic council member, register, registry parents and donors, invitees, media persons, initiatives of our university towards the sustainable development. Girls and boys, hostels at BG Center, usual research fellows and other scholarships are also this year and 8 international startup grants from the UGC and the grants CMR, DST, DPT and that our university has also tournament and own prize recently the podium and yoga meditation center USA we are very happy to share as the 80% of students population from ಈ ವೇಳೆ 2020-21ನೇ ಸಾಲಿನಲ್ಲಿ ತೇರ್ಗಡೆಯಾಗಿ ರ್ಯಾಂಕ್ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಸರ್ಟಿಫಿಕೇಟ್ ಹಾಗೂ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಸ್ನಾತಕೋತ್ತರ ಜೈವಿಕ ತಂತ್ರಜ್ಞಾನ ವಿಭಾಗ ಎಂಎಸ್ಸಿ ಪದವಿಯ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಶ್ರೀಮತಿ ರಾಜೇಶ್ವರಿ ಶ್ರೀ ಎಸಿ ಜಯಣ್ಣ ದತ್ತಿನಿಧಿ ಚಿನ್ನದ ಪದಕ ಶ್ರೀ ಅತಣಿ ಕೊಟ್ರಪ್ಪ ಇವರ ಸ್ಮರಣಾರ್ಥ ಚಿನ್ನದ ಪದಕ ದಾನಿಗಳು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಚಿತ್ರಕಲೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಕಲೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ನಮ್ಮ ಗ್ರಾಮೀಣಾಡ ಭವ್ಯ ಎಚ್ಸಿ ಪಿಎಚ್ಡಿ ಸೂಕ್ಷ್ಮ ಜೀವ ಮತ್ತು ಸಂವಾದ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ಮತ್ತು ಸಂವಾದ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಶ್ರೀ ಕೆಸಿ ನರೇಂದ್ರನಾಥ್ ಸ್ಮರಣಾರ್ಥ ಚಿನ್ನದ ಪದಕ ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಟಿಎಸ್ ಸ್ನಾತಕೋತ್ತರ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಮಾಸ್ಟರ್ ಆಫ್ ಫಿಲಾಸಫಿ ಮಾಸ್ಟರ್ ಆಫ್ ಸೈನ್ಸ್ ಜೀವ ರಸಾಯನ ಶಾಸ್ತ್ರ ಅಧ್ಯಯನ ವಿಭಾಗ ನೂರ್ ಐಶಾ ಖಾನ್ ಇವರ ಸ್ಮರಣಾರ್ಥ ಚಿನ್ನದ ಪದಕ ಹಾಗೂ ಪಿಜಿ ಶಂಕರ್ ಜಿಹಾರಹಳ್ಳಿಯಲ್ಲಿ ಬೃಹನ್ ಮಠ ಶ್ರೀಗೇರೆ ಇವರ ಸ್ಮರಣಾರ್ಥ ಚಿನ್ನದ ಪದಕ ಕಲಾ ನಿಕಾಯದ ಪಿಜಿ ಡಿಪ್ಲೊ
ಡಿಪ್ಲೊಮಾ ಕೋರ್ಸ್ ರ್ಯಾಂಕ್ ವಿಜೇತರು ಕಲಾಪುರ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಯೋಗೇಶ್ ಎಲ್ ಸ್ನಾತಕೋತ್ತರ ಅಪರಾಧ ಶಾಸ್ತ್ರ ಲಿಂಗೈಕ್ಯ ಶ್ರೀ ಜಗದ್ಗುರು ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಅವರ ಸ್ಮರಣಾರ್ಥ ದಾವಣಗೆರೆ ಪಿಜಿ ಡಿಪ್ಲೊಮಾ ಇನ್ ಡಿಜಿಟಲ್ ಮೀಡಿಯಾ ಅಂಡ್ ವಿಶ್ವದಲ್ಲಿ ಪ್ರಥಮ ರ್ಯಾಂಕ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಮತಾ ಯು ಎಸ್ ಜಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಶಿವಗಂಗೋತ್ರಿ ಕ್ಯಾಂಪಸ್ನ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಶ್ರೀಮತಿ ಪಾರ್ವತಮ್ಮ ಶ್ಯಾಮನೂರು ಶಿವಶಂಕರಪ್ಪ ದತ್ತಿ ನಿಧಿ ಚಿನ್ನದ ಪದಕ ಶ್ರೀಮತಿ ನಂದ ಮಾಂತಸ್ಮರಣಾರ್ಥ ಚಿನ್ನದ ಪದಕ ದಾನಿಗಳು ರಮೇಶ್ ಬಾಬು ವಂದನೆಗಳು ಪೂಜಾ ಎನ್ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ಶಿವಗಂಗೋತ್ರಿ ಕ್ಯಾಂಪಸ್ನ ಎಂಕಾಂ ಪದವಿಯ ಆಪರೇಷನ್ ರಿಸರ್ಚ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಗೆ ಲೇಟ್ ಶ್ರೀ ಜಿ ಎಚ್ ಮಂಜುನಾಥ ಶ್ರೀ ಯಶೋಧ ಪಿಜಿ ಇವರ ದತ್ತಿ ನಿಧಿ ಚಿನ್ನದ ಪದಕ ದಾನಿಗಳು ಅಡ್ಮಿನಿಸ್ಟ್ರೇಷನ್ ಸ್ವಪ್ನ ಎಸ್ ಎಂ ಸ್ನಾತಕೋತ್ತರ ಆಡಳಿತ ನಿರ್ವಹಣಾ ಪಾಲರಿಗೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಸನ್ಮಾನಿಸಿ ಗೌರವಿಸಲಾಯಿತು ಫೆಲಿಸಿಟೇಷನ್ ಟು ಅವರ್ ಹಾನರಬಲ್ ಚಾನ್ಸಲರ್ ಬೈ ದ ಹಾನರಬಲ್ ವೈಸ್ ಚಾನ್ಸಲರ್ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ ಹಾನರಬಲ್ ವೈಸ್ ಚಾನ್ಸಲರ್ ರಿಜಿಸ್ಟ್ರಾರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಗ್ರಾಟಿಟ್ಯೂಡ್ ಟು ಈ ವೇಳೆ ಪತ್ರಿಕೋದ್ಯಮ ವಿಭಾಗದಿಂದ ರ್ಯಾಂಕ್ ಪಡೆದುಕೊಂಡ ವಿದ್ಯಾರ್ಥಿ ಯೋಗೇಶ್ ಅವರು ಮಾತನಾಡಿ ನಾನು ಈ ಒಂದು ಪತ್ರಿಕೋದ್ಯಮ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಲು ಮೂಲ ಕಾರಣಕರ್ತರಾದ ನನ್ನೆಲ್ಲ ಕಾರ್ಯನಿರತ ಪತ್ರಕರ್ತರು ಹಾಗೂ ನನ್ನ ಈ ಒಂದು ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದ ನನ್ನ ತಾಯಿಯವರಿಗೆ ಈ ಗೋಲ್ಡ್ ಮೆಡಲ್ ಅನ್ನು ಅರ್ಪಣೆ ಮಾಡುತ್ತೇನೆ ಎಂದರು ಪತ್ರಿಕೋದ್ಯಮ ವಿಭಾಗ ಈ ವರ್ಷ 9th ಕನ್ವೋಕೇಶನ್ ಡಬಲ್ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಮುಂದೆ ಹೇಳಬೇಕು ಅಂದರೆ ಈ ಒಂದು ಗೋಲ್ಡ್ ಮೆಡಲ್ನ ತಗೊಂಡಿರೋದು ನನ್ನೆಲ್ಲ ವೃತ್ತಿ ನಿರತ ಪತ್ರಕರ್ತರಿಗೆ ಸಲ್ಲಿಸಿದ್ದೀನಿ ಇದು ಅವರಿಗೆ ಸಲ್ಲಬೇಕು ಯಾಕಂದರೆ ಇನ್ಸ್ಪೈರ್ ಆಗಿ ನನಗೆ ಈ ಜರ್ನಲಿಸಮ್ ಬಂದು ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಓದಿ ಈಗ ಸಾಧನೆ ಮಾಡೋಕ್ಕೆ ಅವರೇ ಮೇನ್ ಕಾರಣ ಯಾಕಂದರೆ ನಾನೊಬ್ಬ ಪತ್ರಕರ್ತರು ಆಗಬೇಕು ಅನ್ನೋ ಮನಸ್ಥಿತಿ ಬಂದಿದ್ದೇ ನಮ್ಮ ಈ ಎಲ್ಲ ಪತ್ರಕರ್ತರು ನೋಡಿ ಸೊ ಈ ಗೋಲ್ಡ್ ಡಬಲ್ ಗೋಲ್ಡ್ ಮೆಡಲ್ನ ಅವ್ರಿಗೆ ಅರ್ಪಿಸ್ತೀನಿ ಹಾಗೆ ನಾನು ಈ ಸಾಧನೆಗೆ ನಾನು ಬೆಂಗಳೂರಿಗೆ ನಿಂತಿದ್ದು ನಾನು ಇಲ್ಲಿ ತನಕ ನನ್ನ ಎಜುಕೇಷನ್ ಆಗಲಿ ನನ್ನ ಶಿಕ್ಷಣ ಆಗಲಿ ಮುಂದುವರ್ಸ್ಕೊಂಬೋ ಕಾರಣ ಆಗಿದ್ದು ನನ್ನ ತಾಯಿಯವರು ನನ್ನ ತಾಯಿಯವರು ಚಿಕ್ಕ ವಯಸ್ಸಿನ ನಮ್ಮ ತಂದೆ ಇಲ್ಲ ಫಸ್ಟ್ ಚಿಕ್ಕ ವಯಸ್ಸಲ್ಲೇ ಅವ್ರು ಹೋಗ್ಬಿಟ್ರು ಸೊ ನಮ್ಮ ತಾಯಿನೇ ಎಲ್ಲ ನನ್ನೆಲ್ಲ ವಿದ್ಯಾಭ್ಯಾಸ ನೋಡಿಕೊಂಡು ಜೊತೆಗೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ದುಡಿಮೆ ಮಾಡ್ಕೊಂತ ಮುಂದುವರ್ಸಿ ವಿದ್ಯಾಭ್ಯಾಸ ಮುಂದುವರ್ಸ್ಕೊಂಡು ಈ ಸಾಧನೆ ಮಾಡ್ಕೊಂಡು ಇನ್ನು ಯೋಗೇಶ್ ಅವರ ತಾಯಿ ಮಾತನಾಡಿ ನನ್ನ ಮಗ ತುಂಬಾ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ದಾನೆ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು ಮಗ ತುಂಬಾ ಕಷ್ಟಪಟ್ಟು ಓದಿದ್ದಾನೆ ಅವನು ಅವನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ ದೇವ್ರ ದಯದಿಂದ ಒಂದು ಒಳ್ಳೆ ಅವನಿಗೆ ಜಾಬ್ ಆಯ್ತು ಅಂದ್ರೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ ಹೃದಯದಿಂದ ತುಂಬ ಆಶೀರ್ವಾದ ಮಾಡ್ತೀನಿ ತುಂಬ ತುಂಬ ಶ್ರಮ ಪಟ್ಟು ಅವನ ಮೇಲೆ ಬಂದಿದ್ದಾನೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಅವನು ಎಷ್ಟು ಓದ್ತೀನಿ ಅಂತ ನಾನು ಎಷ್ಟು ಬೆಳಿಬೇಕು ಅಂತ ಆಸೆ ಪಡ್ತಾನೋ ಅಷ್ಟು ನಾನು ತುಂಬ ಇಷ್ಟ ಓದೋದು ಅಂದರೆ ಬಟ್ ನನಗೆ ಆಗಲಿಲ್ಲ ನನ್ನ ಮಗ ಓದಲಿ ಅನ್ನೋದು ಆಸೆ ಅಲ್ಲದೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಶಿವಕುಮಾರ್ ಕನಸೋಗಿ ಅವರು ಮಾತನಾಡಿ ಯೋಗೇಶ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿರುವುದು ನಮ್ಮ ಪತ್ರಿಕೋದ್ಯಮಕ್ಕೆ ಹೆಮ್ಮೆ ಎಂದು ಯೋಗೇಶ್ ಅವರ ಬಗ್ಗೆ ತಿಳಿಸಿದರು ದಾವಣಗೆರೆ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗೇಶ್ ಅವರು ಈ ಬಾರಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇದು ನಮ್ಮ ವಿಭಾಗಕ್ಕೆ ಸಂದ ಒಂದು ಗೌರವ ಇದಕ್ಕಿಂತ ಹೆಚ್ಚಾಗಿ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿ ಒಂದು ವೃತ್ತಿಪರವಾಗಿ ಕೆಲಸ ಮಾಡ್ಕೊಳ್ಳೋಕೆ ಹೇಗೆ ನಮಗೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸ್ಕೊಡೋಕ್ಕೂ ಇವರು ಒಂದು ಉದಾಹರಣೆಯಾಗಿ ನಿಲ್ತಾರೆ ಹೊಸದಾಗಿ ಬಂದಾಗ ಸುಮ್ಮನೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದ ಹೋಗುವಾಗ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳಿ ಗುರುತಿಸ್ಕೊಂಡು ಹೋಗಿರೋದು ನಮಗೂ ಸಹ ಬಹಳ ಖುಷಿ ಕೊಡ್ತದೆ ಬರೆಯೋದನ್ನು ರೂಢಿ ಮಾಡಿಕೊಂಡು ಜೊತೆಗೆ ಎಡಿಟಿಂಗು ಸೌಂಡ್ ಮಿಕ್ಸಿಂಗು ಮತ್ತು ಬೇರೆ ಬೇರೆ ತಾಂತ್ರಿಕವಾಗಿ ಕೌಶಲ್ಯ ಏನೇನು ಅಗತ್ಯ ಇದೆಯಲ್ಲ ವೃತ್ತಿಗೆ ಆ ಎಲ್ಲ ಕೌಶಲ್ಯಗಳನ್ನು ರೂಢಿಸಿಕೊಂಡು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ವೃತ್ತಿಪರವಾಗಿ ಅವನು ಎಲ್ಲಾದರೂ ಬದುಕ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಬೆಳ್ಕೊಂಡು ಹೋಗಿದ್ದಾನೆ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಶರಣಪ್ಪ ವಿ ಹಲಸೆ ಮಾಜಿ ಕುಲಾಧಿಪತಿಗಳಾದ ಪಿ ವಿ ಕೃಷ್ಣಭಟ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು